Good morning, everybody. I'm Hemavati. Today I'm going to present a topic on surface treatment for materials. In this session, let us cover the following topics, that is surface coating through electrolysis, how does electroplating work, and uses of electroplating, difference between electrolysis and electroplating. So surface coating or electroplating of metals by electrolysis. We are already familiar with the method, with the word surface coating, which we have come across in the methods of preventing the corrosion. The corrosion can be prevented by surface coating of the metals. So now here we'll discuss how we are going to do the surface coating. So the word electroplating, electro refers to electric current, and plating refers to the act of outer covering of some materials with a thin layer of a different metal. Thus, electroplating is the process of plating layer of any metal on other material by passing an electric current. It is done using an electrolytic cell. So one sentence alli en helbeku antandre yavade ondu base metal na ondu decorative purpose ko athwa protective purpose na bere metal inda naavu coating maadvantaddu by using the electrolytic cell andre adana naavu electroplating anta helthivi. ಈ ಎಲೆಕ್ಟ್ರೋಪ್ಲೇಟಿಂಗ್ ಮಾಡಬೇಕಾದ್ರೆ ಒಂದು ಆನೋಡ್ ಇರುತ್ತೆ, ಮತ್ತೊಂದು ಕ್ಯಾಥೋಡ್ ಇರುತ್ತೆ. ಈ ಎಲೆಕ್ಟ್ರೋಪ್ಲೇಟಿಂಗ್ ಪ್ರಾಕ್ಟೀಸ್ ಅಲ್ಲಿ ಕರೆಂಟ್ ಇಸ್ ಯೂಶಲಿ ಇಂಟ್ರೊಡ್ಯೂಸ್ಡ್ ಫ್ರಮ್ ಆನ್ ಎಕ್ಸ್ಟರ್ನಲ್ ಸೋರ್ಸ್, ಅಂದ್ರೆ ಡಿಸಿ ಪವರ್ ಸಪ್ಲೈ, ಡೈರೆಕ್ಟ್ ಕರೆಂಟ್ನ ನಾವು ಹೊರಗಡೆಯಿಂದ ನಾವು ಪ್ರೊವೈಡ್ ಮಾಡ್ತೀವಿ. ದ ಆನೋಡ್ ಈಸ್ ದ ಪಾಸಿಟಿವ್ ಎಲೆಕ್ಟ್ರೋಡ್. ಆನೋಡ್ ಪಾಸಿಟಿವ್ ಎಲೆಕ್ಟ್ರೋಡ್ ಆಗಿರುತ್ತೆ, ಕ್ಯಾಥೋಡ್ ನೆಗೆಟಿವ್ ಎಲೆಕ್ಟ್ರೋಡ್ ಆಗಿರುತ್ತೆ. ಕ್ಯಾಥೋಡ್ ಈಸ್ ದ ಎಲೆಕ್ಟ್ರೋಡ್ ವೇರ್ ಎಲೆಕ್ಟ್ರೋಕೆಮಿಕಲ್ ರಿಡಕ್ಷನ್ ರಿಯಾಕ್ಷನ್ ಅಕರ್ಸ್. ಸೊ ಆನೋಡ್ ಪಾಸಿಟಿವ್ ಆಗಿರುತ್ತೆ, ಕ್ಯಾಥೋಡ್ ನೆಗೆಟಿವ್ ಆಗಿರುತ್ತೆ ಅಂತ ಹೇಳಿದ್ವಿ. ಅದೇ ರೀತಿ ಆನೋಡ್ ಅಲ್ಲಿ ಆಕ್ಸಿಡೇಷನ್ ಆಗುತ್ತೆ, ಆನೋಡ್ ಅಲ್ಲಿ ಆಕ್ಸಿಡೇಷನ್ ಆಗುತ್ತೆ, ಕ್ಯಾಥೋಡ್ ಅಲ್ಲಿ ರಿಡಕ್ಷನ್ ರಿಯಾಕ್ಷನ್ ಆಗುತ್ತೆ. ರಿಡಕ್ಷನ್ ಅಂದ್ರೆ ಗೇನ್ ಆಫ್ ಎಲೆಕ್ಟ್ರಾನ್ಸ್ ಅಂತ. ಆನೋಡ್ ಅಂದ್ರೆ ಆಕ್ಸಿಡೇಷನ್, ಸಾರಿ, ಆನೋಡ್ ಅಲ್ಲಿ ಆಕ್ಸಿಡೇಷನ್ ಆಗುತ್ತೆ. ಆಕ್ಸಿಡೇಷನ್ ಅಂದ್ರೆ ಲಾಸ್ ಆಫ್ ಎಲೆಕ್ಟ್ರಾನ್ಸ್. ಸೊ ಇದೆಲ್ಲ ಏನಂದ್ರೆ ಬೇಸಿಕ್ ಎನರ್ಜಿ ಲಾ ಆಫ್ ಕನ್ಸರ್ವೇಶನ್ ಆಫ್ ಎನರ್ಜಿನಲ್ಲಿ ನಾವು ತಿಳ್ಕೊಂಡಿದ್ವಿ. ಎನರ್ಜಿ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡಿಸ್ಟ್ರಾಯ್ಡ್, ಬಟ್ ಕ್ಯಾನ್ ಓನ್ಲಿ ಬಿ ಟ್ರಾನ್ಸ್ಫಾರ್ಮ್ ಫ್ರಮ್ ಒನ್ ಫಾರ್ಮ್ ಟು ಇನ್ನದರ್ ಫಾರ್ಮ್. ಸೊ ಅದೇ ರೀತಿ ಇಲ್ಲಿ ಏನಾಗ್ತಿದೆ, ಆನೋಡಲ್ಲಿ ಏನಾಗ್ತಿದೆ, ಲಾಸ್ ಆಫ್ ಎಲೆಕ್ಟ್ರಾನ್ ಆಗ್ತಿದೆ, ಅದನ್ನ ನಾವು ಆಕ್ಸಿಡೇಷನ್ ಅಂತ ಹೇಳ್ತೀವಿ. ಅದೇ ಕ್ಯಾಥೋಡಲ್ಲಿ ಗೇನ್ ಆಫ್ ಎಲೆಕ್ಟ್ರಾನ್ಸ್ ಆಗ್ತಿದೆ, ಅದನ್ನ ನಾವು ರಿಡಕ್ಷನ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಲಾಸ್ ಆಗಿದ್ದು ಅಲ್ಲಿ ಗೇನ್ ಆಗ್ತಾ ಇದೆ ಎಲೆಕ್ಟ್ರಾನ್ಸ್. ಸೊ ಆನೋಡ್ ಈಸ್ ಪ್ರೊವೈಡೆಡ್ ವಿತ್ ದ ಡೈರೆಕ್ಟ್ ಕರೆಂಟು, ಅಲ್ಲಿ ಆಕ್ಸಿಡೈಸಿಂಗ್ ಆಗುತ್ತೆ. ಆಕ್ಸಿಡೈಸಿಂಗ್ ಆಗೋದ್ರಿಂದ ಏನಾಗುತ್ತೆ, ಅಯಾನ್ಸ್, ಮೆಟಲ್ ಆಟಮು ಅಯಾನ್ಸ್ ಆಗಿ ಡಿಪ್ರಿಷಿಯೇಟ್ ಆಗುತ್ತೆ. ಸೊ ಮೆಟಲು ಡಿಪ್ರಿಷಿಯೇಟ್ ಆಗುತ್ತೆ. ಇಲ್ಲಿ ಇನ್ ಎಲೆಕ್ಟ್ರೋಪ್ಲೇಟಿಂಗು ಮೆಟಲ್ ಡಿಸಾಲ್ವ್ ಫ್ರಮ್ ದ ಆನೋಡ್, ಅಂದರೆ ಆನೋಡಲ್ಲಿ ಏನು ಡಿಸಾಲ್ವ್ ಆಗಿದೆ ಅದು ಅಯಾನ್ ಕಾಂಬಿನೇಷನ್ ತೊಗೊಂಡಿದೆಯಲ್ಲ, ಅಯಾನ್ ಫಾರ್ಮೇಷನ್ ಆಗಿದೆಯಲ್ಲ, ಅದು ಬಂದು ಕ್ಯಾಥೋಡ್ ಮೇಲೆ ಕೂರುತ್ತೆ. ಲೈಕ್ ಆ ಕ್ಯಾಥೋಡಲ್ಲಿ ಇರುವಂಥ ಎಲೆಕ್ಟ್ರಾನ್ಸ್ ಎಕ್ಸ್ಟ್ರಾ ಎಲೆಕ್ಟ್ರಾನ್ಸ್ ಜೊತೆ ಕಂಬೈನ್ ಆಗಿ ನ್ಯೂಟ್ರಲ್ ಫಾರ್ಮಿಗೆ ಬಂದಾಗ ಸಾಲಿಡ್ ಆಗುತ್ತೆ. ಆ ಸಾಲಿಡ್ ಬಂದು ಡೆಪಾಸಿಟ್ ಆಗುತ್ತೆ ಕ್ಯಾಥೋಡ್ ಮೇಲೆ. ಸೊ ಇಲ್ಲಿ ಮೆಟೀರಿಯಲ್ಲು ಡಿಟೋರಿಯೇಟ್ ಆಗುತ್ತೆ ಆನೋಡಲ್ಲಿ, ಕ್ಯಾಥೋಡಲ್ಲಿ ಮೆಟೀರಿಯಲ್ಲು ಕಲೆಕ್ಟ್ ಆಗುತ್ತೆ. ಸೊ ದ ಡಿಸಾಲ್ವ್ಡ್ ಮೆಟಲ್ ಅಯಾನ್ಸ್ ಆರ್ ಡಿಕ್ರೀಸ್ಡ್ ಆ್ಯಂಡ್ ದ ಮೆಟಲ್ ಈಸ್ ಪ್ಲೇಸ್ಡ್ ಆನ್ ದ ಪ್ರಾಡಕ್ಟ್. ಸೊ ಪ್ರಾಡಕ್ಟ್ ಮೇಲೆ ಪ್ಲೇಸ್ ಆಗುತ್ತೆ. ಹೇಗೆ ವರ್ಕ್ ಆಗುತ್ತೆ ಅನ್ನುವಂಥದ್ದನ್ನ ನಾವು ಇದರಲ್ಲಿ ತಿಳ್ಕೊಳ್ಳೋಣ. ಹೌ ಡಸ್ ಎಲೆಕ್ಟ್ರೋಪ್ಲೇಟಿಂಗ್ ವರ್ಕ್? ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಫರ್ದರ್, ಲೆಟ್ಸ್ ಟೇಕ್ ಅನ್ ಎಕ್ಸಾಂಪಲ್ ಆಫ್ ಎ ಗೋಲ್ಡ್ ಕೋಟಿಂಗ್. ಸೊ ಗೋಲ್ಡ್ ಕೋಟಿಂಗ್ನ ನಾವು ತುಂಬ ಫೆಮಿಲಿಯರ್ ಆಗಿ ಈ ಪದನ ಕೇಳಿದ್ದೀವಿ. ಸೊ ಈ ಎಕ್ಸಾಂಪಲ್ ಏನಾಗುತ್ತೆ ಅಂದರೆ, ಲೇಯರ್ ಆಫ್ ಗೋಲ್ಡ್ ಈಸ್ ಟು ಬಿ ಎಲೆಕ್ಟ್ರೋ ಡೆಪಾಸಿಟೆಡ್ ಆನ್ ಎ ಮೆಟಲ್ ಜ್ಯುವೆಲರಿ. ಸೊ ಮೆಟಲ್ ಬೇಸ್ ಮೆಟಲ್ ಬೇರೆ ಯಾವುದೋ ಆಗಿರುತ್ತೆ, ಆ ಮೆಟಲ್ ಮೇಲೆ ಚಿನ್ನದ ಲೇಪನ ನಾವು ಮಾಡಬೇಕು. ಟು ಏನಕ್ಕೆ ಮಾಡಬೇಕು, ಟು ಎನ್ಹ್ಯಾನ್ಸ್ ಇಟ್ಸ್ ಅಪಿಯರೆನ್ಸ್. ಸೊ ಯೂಶ್ವಲಿ ಗೋಲ್ಡ್ ಪ್ಲೇಟಿಂಗ್ ಈಸ್ ಕನೆಕ್ಟೆಡ್ ಟು ದ ಆನೋಡ್. ಯೂಶ್ವಲಿ ಗೋಲ್ಡ್ ಪ್ಲೇಟಿಂಗ್ ಏನಾಗಿರುತ್ತೆ, ಇಟ್ ಈಸ್ ಕನೆಕ್ಟೆಡ್ ಟು ದ ಆನೋಡ್ ಆಫ್ ದ ಸರ್ಕ್ಯೂಟ್ ಆ್ಯಂಡ್ ದ ಜ್ಯುವೆಲರಿ ಈಸ್ ಕೆಪ್ಟ್ ಅಟ್ ದ ಕ್ಯಾಥೋಡ್. ಸೊ ಜ್ಯುವೆಲರಿ ಏನಾಗಿರುತ್ತೆ, ಇಟ್ ಈಸ್ ಕೆಪ್ಟ್ ಅಟ್ ದ ಕ್ಯಾಥೋಡ್. ಸೊ ಬೋತ್ ಆರ್ ಕೆಪ್ಟ್ ಇಮರ್ಸ್ಡ್ ಇನ್ ಎ ಹೈಲಿ ಡೆವಲಪ್ಡ್ ಎಲೆಕ್ಟ್ರಾಲಿಟಿಕ್ ಬಾತ್.
ಸೊ ಆ್ಯನೋಡ್ ನ ಪಾಸಿಟಿವ್ ಚಾರ್ಜ್ ಮಾಡ್ಕೊಂಡಿರ್ತೀವಿ. ಯಾವ ಮೆಟಲ್ನ ನಾನು ಕೋಟ್ ಮಾಡಬೇಕು ಅದನ್ನು ನಾನು ಆ್ಯನೋಡ್ ಆಗಿ ತಗೋತೀನಿ. ಈಗ ಇಲ್ಲಿ ಈ ಕಂಡೀಷನ್ ಅಲ್ಲಿ ಈ ಎಕ್ಸಾಂಪಲ್ ಅಲ್ಲಿ ನಾನು ಗೋಲ್ಡ್ ನ ಕೋಟ್ ಮಾಡ್ಬೇಕು, ಗೋಲ್ಡ್ ಕೋಟಿಂಗ್ ನ ಮಾಡ್ಬೇಕು ಅಂದ್ರೆ ಕೋಟಿಂಗ್ ಮೆಟೀರಿಯಲ್ ಏನು ಗೋಲ್ಡ್, ಸೊ ಅದನ್ನ ನಾನು ಆ್ಯನೋಡ್ ಅಂತ ನಾನು ತಗೊಂಡಿದ್ದೀನಿ. ಮತ್ತೆ ಮೆಟಲ್ ಮೆಟಾಲಿಕ್ ಜ್ಯುವೆಲ್ರಿ ಏನಿದೆ ಅದನ್ನು ನಾನು ಕ್ಯಾಥೋಡ್ ಅಂತ ತಗೊಂಡಿದ್ದೀನಿ. ಅವೆರಡನ್ನು ಏನ್ ಮಾಡ್ತೀನಿ, ಇಮ್ಮರ್ಸ್ಡ್ ಇನ್ ಎ ಹೈಲಿ ಡೆವಲಪ್ಡ್ ಎಲೆಕ್ಟ್ರಾಲಿಟಿಕ್ ಬಾತ್. ಸೊ ಹೈಲಿ ಡೆವಲಪ್ಡ್ ಎಲೆಕ್ಟ್ರಾಲಿಟಿಕ್ ಬಾತ್ ಒಳಗೆ ಅದನ್ನ ಇಮ್ಮರ್ಸ್ ಮಾಡ್ತೀನಿ. ಈ ಸ್ಟೇಜ್ ಅಲ್ಲಿ ಅಟ್ ದಿಸ್ ಸ್ಟೇಜ್ ಏನಾಗುತ್ತೆ, ಆ ಡಿ ಸಿ ಕರೆಂಟ್ ಈಸ್ ಸಪ್ಲೈಡ್ ಟು ದ ಆನೋಡ್. ಡಿ ಸಿ ಕರೆಂಟ್ ಏನ್ ಮಾಡುತ್ತೆ, ಸಪ್ಲೈ ಮಾಡ್ತೀವಿ ಆನೋಡ್ಗೆ. ಇಲ್ಲಿ ಆಕ್ಸಿಡೈಸ್ ಅಂದ್ರೆ ಲಾಸ್ ಆಫ್ ಎಲೆಕ್ಟ್ರಾನ್, ಆಕ್ಸಿಡೇಷನ್ ಅಂದ್ರೆ ಲಾಸ್ ಆಫ್ ಎಲೆಕ್ಟ್ರಾನ್. ಎಲೆಕ್ಟ್ರಾನ್ ವೇಲೆನ್ಸ್ ಎಲೆಕ್ಟ್ರಾನ್ ಅದು ಜಸ್ಟ್ ಆಚೆ ಬಂದಾಗ ಗೋಲ್ಡ್ ಆಟಮ್ ಏನಿತ್ತು ಅಯಾನ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಅಯಾನು ಸಾಲಿಡ್ ಫಾರ್ಮ್ ಅಲ್ಲಿ ಇಲ್ಲದೆ ಇರೋದ್ರಿಂದ ಆ ಸಾಲಿಡ್ ಮೆಟಲ್ನ ಬಿಟ್ಟು ಎಲೆಕ್ಟ್ರಾಲಿಟಿಕ್ ಸೊಲ್ಯೂಷನ್ಗೆ ಬರುತ್ತೆ. ಸೊ ಆ ಎಲೆಕ್ಟ್ರಾಲಿಟಿಕ್ ಸೊಲ್ಯೂಷನ್ಗೆ ಬಂದಾಗ ಈ ಕಡೆ ಕ್ಯಾಥೋಡ್ ಅಲ್ಲಿ ಏನಾಗಿರುತ್ತೆ, ಎಲೆಕ್ಟ್ರಾನ್ಸ್ ರಿಚ್ ಆಗಿರುತ್ತೆ ಅಂಡ್ ಡಿಸಾಲ್ವ್ಸ್ ದೆಮ್, ಇಲ್ಲಿ ಆಕ್ಸಿಡೈಸಸ್ ದ ಗೋಲ್ಡ್ ಆಟಮ್ಸ್ ಅಂಡ್ ಡಿಸಾಲ್ವ್ಸ್ ದೆಮ್ ಇನ್ ಟು ದ ಸೊಲ್ಯೂಷನ್ ಅಂತ ಹೇಳ್ತಾರೆ. ಸೊ ಆ ಸೊಲ್ಯೂಷನ್ ಅಲ್ಲಿ ಇದು ಓಡಾಡ್ತಾ ಇರುತ್ತೆ ಈ ಗೋಲ್ಡ್ ಅಯಾನ್. ಸೊ ಅದು ಕ್ಯಾಥೋಡ್ ರಿಚ್, ಕ್ಯಾಥೋಡ್ ಅಲ್ಲಿ ನೆಗೆಟಿವಿಟಿ ಚಾರ್ಜ್, ದ ಕ್ಯಾಥೋಡ್ ವಿಚ್ ಇಸ್ ರಿಚ್ ಇನ್ ಎಲೆಕ್ಟ್ರಾನ್ಸ್ ಅಟ್ರಾಕ್ಟ್ ದಿಸ್ ಅಯಾನ್, ಗೋಲ್ಡ್ ಅಯಾನ್ ಅನ್ನು ಅಟ್ರಾಕ್ಟ್ ಮಾಡುತ್ತೆ. ಸೊ ದ ರಿಸಾಲ್ವ್ಡ್ ಅಯಾನ್ಸ್ ಆಫ್ ಗೋಲ್ಡ್ ಆರ್ ರೆಡ್ಯೂಸ್ಡ್, ರೆಡ್ಯೂಸ್ಡ್ ಅಂದ್ರೆ ಗೇನ್ ಆಫ್ ಎಲೆಕ್ಟ್ರಾನ್ಸ್. ಸೊ ಕ್ಯಾಥೋಡ್ ಅಲ್ಲಿ ಇರುವಂತ ಎಲೆಕ್ಟ್ರಾನ್ಸ್ ನ ಇದು ಗೇನ್ ಮಾಡಿಕೊಂಡು ಅದು ನ್ಯೂಟ್ರಲ್ ಫಾರ್ಮ್ಗೆ ಬರುತ್ತೆ. ನ್ಯೂಟ್ರಲ್ ಫಾರ್ಮ್ಗೆ ಬಂದಾಗ ಅದು ಸಾಲಿಡ್ ಆಗುತ್ತೆ, ಸಾಲಿಡ್ ಡೆಪಾಸಿಟ್ ಆಗುತ್ತೆ ಅಥವಾ ಪ್ಲೇಟ್ ಆಗುತ್ತೆ ಆನ್ ದ ಜ್ಯುವೆಲ್ರಿ. ಸೊ ಹವೆವರ್ ಈಗ ಈ ಕೋಟಿಂಗು ಹೇಗೆ ನಾವು ಅಚೀವ್ ಮಾಡಬೇಕು ಅನ್ನೋದು, ಇಟ್ ಡಿಪೆಂಡ್ಸ್ ಆನ್ ಸೋ ಮೆನಿ ಫ್ಯಾಕ್ಟರ್ಸ್ ಲೈಕ್ ವೋಲ್ಟೇಜ್ ಲೆವೆಲ್ ಆಫ್ ದ ಕರೆಂಟ್, ವೋಲ್ಟೇಜ್ ಲೆವೆಲ್ ಆಫ್ ದ ಕರೆಂಟ್, ದ ಟೆಂಪರೇಚರ್ ಆ್ಯಂಡ್ ಕೆಮಿಕಲ್ ಕಾಂಪೋಸಿಷನ್ ಆಫ್ ದ ಬಾತ್, ದ ಕರೆಂಟ್ ಲೆಂತ್ ಆಫ್ ದ ಟೈಮ್, ದ ಡಿಸ್ಟೆನ್ಸ್ ಬಿಟ್ವೀನ್ ದ ಕ್ಯಾಥೋಡ್ ಆ್ಯಂಡ್ ದ ಆನೋಡ್, ದ ಡಿಸ್ಟೆನ್ಸ್ ಬಿಟ್ವೀನ್ ದ ಕ್ಯಾಥೋಡ್ ಆ್ಯಂಡ್ ದ ಆನೋಡ್, uses of electroplating, uses of electroplating. So yenen uses agutte electroplating alli anta andre it improving the wear resistance, improving the thickness of the metal surface, enhancing the electrical conductivity, like plating a copper layer on an electrical component, minimizing friction, improving surface uniformity, decorative purpose, matte protective layer ge naavu ee electroplating na balustivi. So ಸಿಲ್ವರ್ ಪ್ಲೇಟಿಂಗ್, ಸೊ ಸಿಲ್ವರ್ ಪ್ಲೇಟಿಂಗ್ ನಾನು ಆಲ್ರೆಡಿ ನಿಮಗೆ ಬೇಸಿಕಲಿ ಹೇಳಿದ್ದೀನಿ. ಯಾವ ಮೆಟಲ್ನ ನಾನು ಪ್ಲೇಟ್ ಮಾಡಬೇಕು ಅದನ್ನು ನಾನು ಆ್ಯನೋಡ್ ಆಗಿ ತಗೋಬೇಕು. ಸೊ ಯಾವ ಕಾಂಪನೆಂಟ್ಗೆ ಕೋಟಿಂಗ್ ಅವಶ್ಯಕತೆ ಇದೆ ಅದನ್ನು ನಾನು ಕ್ಯಾಥೋಡ್ ಆಗಿ ತಗೋಬೇಕು. ಸೊ ಅದೇ ರೀತಿ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಆ್ಯನೋಡ್ ಅಂತ ಇದೆ, ಈ ಆ್ಯನೋಡ್ ಏನಾಗಿದೆ ಸಿಲ್ವರ್ ಆಗಿದೆ. ಮತ್ತೆ ಇಲ್ಲಿ ಸ್ಪೂನ್ಗೆ ನಾನು ಸಿಲ್ವರ್ ಕೋಟಿಂಗ್ನ ನಾನು ಮಾಡ್ತಾ ಇರೋದು. ಸೊ ಸ್ಪೂನ್ನ ನಾನು ಏನು ಮಾಡಿದ್ದೀನಿ, ಕ್ಯಾಥೋಡ್ ಮಾಡಿದ್ದೀನಿ. ಸೊ ಈ ಆ್ಯನೋಡು ಕ್ಯಾಥೋಡು ಎರಡನ್ನೂ ಎಲ್ಲಿ ಇಮ್ಮರ್ಸ್ ಮಾಡಿದ್ದೀನಿ, ಎಲೆಕ್ಟ್ರಾಲಿಟಿಕ್ ಸೊಲ್ಯೂಷನ್ನಲ್ಲಿ ಇಮ್ಮರ್ಸ್ ಮಾಡಿದ್ದೀನಿ. ಮತ್ತು ಈ ಎಲೆಕ್ಟ್ರಾಲಿಟಿಕ್ ಸೊಲ್ಯೂಷನ್ ಏನಾಗಿರಬೇಕು, ಕೋಟಿಂಗ್ ಮೆಟಲ್ ಏನೇ ಇರುತ್ತಲ್ಲ ಅದರದೇ ಸಾಲ್ಟ್ ಆಗಿರಬೇಕು. ಸೊ ಅದರದೇ ಸಾಲ್ಟ್ ಆಗಿರ್ಬೋದು, ಯಾವ ಮೆಟಲ್ ಕೋಟಿಂಗ್ ಅವಶ್ಯಕತೆ ಇದೆಯೋ ಆ ಮೆಟಾಲಿಕ್ ಸಾಲ್ಟನ್ನೇ ನಾವು ಯೂಸ್ ಮಾಡಬೇಕು. ಸಪೋಸ್ ಇಲ್ಲಿ ಸ್ಟೀಲ್ ಮೇಲೆ ನಾನು ಬೆಳ್ಳಿದು ಕೋಟಿಂಗ್ ಮಾಡ್ತೀನಿ ಅಂದರೆ ಸ್ಟೀಲ್ ಸಾಲ್ಟ್ ಇದನ್ನು ಸ್ಟೀಲ್ಗೆ ರಿಲೇಟೆಡ್ ಸಾಲ್ಟನ್ನು ಯೂಸ್ ಮಾಡೋಕ್ಕಾಗಿಲ್ಲ. ಸೊ ಇಲ್ಲಿ ಸಿಲ್ವರ್ ಇರೋದ್ರಿಂದ ಸಿಲ್ವರ್ ನೈಟ್ರೈಟ್ ಸಾಲ್ಟ್ನ ನಾವು ಯೂಸ್ ಮಾಡಿದ್ವಿ. ಸೊ ಇಲ್ಲಿ ಏನಾಗುತ್ತೆ ಅಯಾನ್ಸು, ಸೊ ಬೇಸ್ಡ್ ಆನ್ ದ ಪವರ್ ಸಪ್ಲೈ ಕೊಟ್ಟಾಗ ಇಲ್ಲಿ ಆಕ್ಸಿಡೇಷನ್ ಆಗುತ್ತೆ. ಆಕ್ಸಿಡೇಷನ್ ಆಗಿದ್ದು ಇಲ್ಲಿ
AG plus ಏನಿದೆಯಲ್ಲ ಎಲೆಕ್ಟ್ರಾನ್ಸ್ ನ ಲೂಸ್ ಮಾಡ್ಕೊಂಡು ಇಲ್ಲಿಂದ ಸಾಲಿಡ್ ಫಾರ್ಮ್ ಇಂದ ಬಂದು ಆಚೆ ಬರುತ್ತೆ. ಸೊ ಇಲ್ಲಿ ಏನಾಗುತ್ತೆ, ಥಿನ್ ಆಗುತ್ತೆ. ಇಲ್ಲಿ ಇಲ್ಲಿ ಮೆಟಲ್ ಥಿನ್ ಆಗುತ್ತೆ. ಇಲ್ಲಿ ಬಂದು ಈ ಎಲೆಕ್ಟ್ರೋಲೈಟ್ ಸೊಲ್ಯೂಷನ್ ಇಲ್ಲಿ ಇಲ್ಲಿ ಏನಾಯ್ತು, ಎ ಜಿ ಪ್ಲಸ್ ಇಷ್ಟೊಂದಿರುತ್ತೆ. ಇಲ್ಲಿ ನಾವು ಎಲೆಕ್ಟ್ರಾನ್ ಸಪ್ಲೈ ಕೊಟ್ಟಾಗ ಎಲೆಕ್ಟ್ರಾನ್ಸ್ ಜಾಸ್ತಿ ಆಗುತ್ತೆ. ಸೊ ಅನ್ಲೈಕ್ ಚಾರ್ಜಸ್ ಅಟ್ರಾಕ್ಟ್ ಈಚ್ ಅದರ್, ಅನ್ಲೈಕ್ ಚಾರ್ಜಸ್ ಅಟ್ರಾಕ್ಟ್ ಈಚ್ ಅದರ್ ಅಂತ ನಾವು ಹೇಳ್ತೀವಿ. ಸೊ ಅದು ಅಟ್ರಾಕ್ಟ್ ಆದಾಗ ಏನಾಗುತ್ತೆ, ಸಾಲಿಡ್ ಫಾರ್ಮ್ ಆಗುತ್ತೆ. ಲೈಕ್ ಪ್ಲಸ್ಸು ಮೈನಸ್ಸು ಸೇರಿ ಏನಾಗುತ್ತೆ, ನ್ಯೂಟ್ರಲ್ ಆಯಿತು. ನ್ಯೂಟ್ರಲ್ ಆಗಿದ್ದು ಸಾಲಿಡ್ ಫಾರ್ಮ್ಗೆ ಬಂದು ಆ ಸಾಲಿಡ್ ಇಲ್ಲಿ ಬಂದು ಕೂಡುತ್ತೆ, ಸಾಲಿಡ್ ಡೆಪೋಸಿಷನ್ ಆಗುತ್ತೆ. ಸೊ ಅದನ್ನು ಇಲ್ಲಿ ನಾವು ನೋಡೋಣ. ದ ಆಬ್ಜೆಕ್ಟ್ ದಟ್ ಈಸ್ ಟು ಬಿ ಪ್ಲೇಟೆಡ್ ಈಸ್ ಕನೆಕ್ಟೆಡ್ ಟು ಎ ನೆಗೆಟಿವ್ ಟರ್ಮಿನಲ್. ಅಂದರೆ ಈ ಸ್ಪೂನ್ಗೆ, ಸ್ಪೂನ್ ಅನ್ನ ನೆಗೆಟಿವ್ ಟರ್ಮಿನಲ್ಗೆ ಮಾಡಿದ್ದೀನಿ. ದ ಪೀಸ್ ಆಫ್ ಸಿಲ್ವರ್ ಈಸ್ ಕನೆಕ್ಟೆಡ್ ಟು ದ ಪಾಸಿಟಿವ್ ಟರ್ಮಿನಲ್. ಸೊ ಸಿಲ್ವರ್ ಕೋಟಿಂಗ್ ಮಾಡೋದ್ರಿಂದ ಯಾವ ಮೆಟೀರಿಯಲ್ನ ನಾನು ಕೋಟ್ ಮಾಡ್ತೀನಿ ಅದನ್ನು ಪಾಸಿಟಿವ್ ಟರ್ಮಿನಲ್ ಮಾಡ್ತೀನಿ. ದ ಎಲೆಕ್ಟ್ರೋಲೈಟ್ ಈಸ್ ದ ಸಿಲ್ವರ್ ನೈಟ್ರೇಟ್ ಸೊಲ್ಯೂಷನ್. ಅಂದರೆ ಇಲ್ಲಿ ಸಿಲ್ವರ್ ಕೋಟಿಂಗ್ ಬೇಕಿರೋದ್ರಿಂದ ಅದರದೇ ಸಾಲ್ಟನ್ನು ನಾನು ಸಿಲ್ವರ್ ನೈಟ್ರೇಟ್ ಸೊಲ್ಯೂಷನ್ನ ಯೂಸ್ ಮಾಡ್ತೇನೆ. ದಿಸ್ ಪ್ರೊಸೆಸ್ ಕ್ಯಾನ್ ಆಲ್ಸೋ ಬಿ ಯೂಸ್ಡ್ ಟು ಪ್ಯೂರಿಫೈ ದ ಸಿಲ್ವರ್. ಏನಿದೆ ಈ ಪ್ರೊಸೆಸ್ ನಾನು ಏನು ಇಲ್ಲಿ ಮಾಡ್ತಾ ಇದ್ದೀನಿ, ಅದನ್ನು ಸಿಲ್ವರ್ನ ಪ್ಯೂರಿಫೈ ಮಾಡೋದಕ್ಕೂ ಕೂಡ ನಾನು ಯೂಸ್ ಮಾಡ್ಬೋದು. ವಿ ಕ್ಯಾನ್ ಟೇಕ್ ಆನ್ ಇಂಪ್ಯೂರ್ ಬ್ಲಾಕ್ ಅಟ್ ದ ಪಾಸಿಟಿವ್ ಟರ್ಮಿನಲ್. ಸೊ ಯಾವುದು ಇಂಪ್ಯೂರ್ ಆಗಿರುತ್ತೆ ಅದನ್ನು ನಾನು ಪಾಸಿಟಿವ್ ಟರ್ಮಿನಲ್ ನಾನು ತಗೊಂಡು, ಆ್ಯಂಡ್ ಅ ಸ್ಟ್ರಿಪ್ ಆಫ್ ಪ್ಯೂರ್ ಸಿಲ್ವರ್ ಇನ್ ದ ನೆಗೆಟಿವ್ ಟರ್ಮಿನಲ್. ಸ್ಟ್ರಿಪ್ ಆಫ್ ಪ್ಯೂರ್ ಸಿಲ್ವರ್ನ ನೆಗೆಟಿವ್ ಟರ್ಮಿನಲ್ ಅಂತ ಗೊತ್ತೀನಿ. ಪ್ಯೂರ್ ಸಿಲ್ವರ್ ಈಸ್ ಡೆಪಾಸಿಟೆಡ್ ಬೈ ಅ ಎಲೆಕ್ಟ್ರಾಲಿಸಿಸ್. ಸೊ ಎಲೆಕ್ಟ್ರಾಲಿಸಿಸ್ ಮೂಲಕ ಏನಾಗುತ್ತೆ, ಪ್ಯೂರ್ ಸಿಲ್ವರ್ ಡೆಪಾಸಿಟ್ ಆಗುತ್ತೆ ಅಟ್ ದ ನೆಗೆಟಿವ್ ಟರ್ಮಿನಲ್, ಲಿವಿಂಗ್ ಬಿಹೈಂಡ್ ದ ಇಂಪ್ಯೂರಿಟೀಸ್. ಸೊ ಅದೇ ರೀತಿ ನಾವು ಕಾಪರ್ ಪ್ಲೇಟಿಂಗ್ಗೆ ಬರೋಣ. ಸೊ ಕಾಪರ್ ಪ್ಲೇಟಿಂಗ್ಗೆ ಬಂದಾಗ ಇಲ್ಲೇ ನೀವು ನೋಡ್ಬೋದು, ಇಲ್ಲಿ ಕಾಪರ್ ಏನಾಗಿದೆ, ಇಲ್ಲಿ ಕಾಪರ್ ಕಲರ್ ಇದೆ. ಇದನ್ನು ನಾನು ಆ್ಯನೋಡ್ ಅಂತ ತಗೊಂಡಿದ್ದೆ. ಆ ಚಿತ್ರ, ಆ ಡಯಾಗ್ರಾಮ್ ಮತ್ತು ಈ ಡಯಾಗ್ರಾಮ್ ಏನಾಗಿದೆ, ಸ್ವಲ್ಪ ಉಲ್ಟಾ ಮಾಡಿದ್ದಾರೆ. ಈ ಕಡೆ ಆ್ಯನೋಡ್ ಇರೋದನ್ನ ಈ ಕಡೆ ಮಾಡಿದ್ದಾರೆ. ಸೊ ಇದಕ್ಕೆ ಆ್ಯನೋಡ್, ಈಗ ನನಗೆ ಇಲ್ಲಿ ಕಾಪರಿಂದ ಪ್ಲೇಟಿಂಗ್ ಮಾಡಬೇಕು. ಸೊ ಇದನ್ನು ಆ್ಯನೋಡ್ ಆಗಿ ನಾನು ಇಲ್ಲಿ ತೊಗೊಂಡಿದ್ದೀನಿ. ಸೊ ಇದು ನ ಕ್ಯಾಥೋಡ್ ಆಗಿ ತೊಗೊಂಡಿದ್ದೀನಿ. ದ ಆಬ್ಜೆಕ್ಟ್ ದಟ್ ಈಸ್ ಟು ಬಿ ಪ್ಲೇಟೆಡ್ ಈಸ್ ಕನೆಕ್ಟೆಡ್ ಟು ದ ನೆಗೆಟಿವ್ ಟರ್ಮಿನಲ್. ಅಂದರೆ ಇದು ಕ್ಯಾಥೋಡ್ ಈಸ್ ಕನೆಕ್ಟೆಡ್ ಟು ದ ನೆಗೆಟಿವ್ ಟರ್ಮಿನಲ್ ಆಫ್ ದ ಪವರ್ ಸಪ್ಲೈ. ದ ಪೀಸ್ ಆಫ್ ದ ಕಾಪರ್ ಈಸ್ ಕನೆಕ್ಟೆಡ್ ಟು ದ ಪಾಸಿಟಿವ್ ಟರ್ಮಿನಲ್. ಸೊ ಇದು ಪಾಸಿಟಿವ್ ಟರ್ಮಿನಲ್ಗೆ ಕನೆಕ್ಟ್ ಮಾಡಿದ್ವಿ. ದ ಎಲೆಕ್ಟ್ರೋಲೈಟ್ ಈಸ್ ಎ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಲೈಕ್ ವಿತ್ ಸಿಲ್ವರ್ ಪ್ಲೇಟಿಂಗ್. ಸೊ ಕಾಪರ್ ಡೆಪಾಸಿಷನ್ ಅಂದರೆ ಸಿಲ್ವರ್ ಪ್ಲೇಟಿಂಗ್ ರೀತಿನೇ ಇದು. ಸಿಲ್ವರ್ ಪ್ಲೇಟಿಂಗಲ್ಲಿ ಹೇಗೆ ಸಿಲ್ವರ್ ನೈಟ್ರೇಟ್ ಸೊಲ್ಯೂಷನ್ ಯೂಸ್ ಮಾಡಿದ್ವಿ, ಇಲ್ಲಿ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಸಾಲ್ಟ್ನ ಯೂಸ್ ಮಾಡ್ತಾ ಇದ್ವಿ. ಸೊ ಕಾಪರ್ ಡೆಪಾಸಿಷನ್ ಕ್ಯಾನ್ ಬಿ ಯೂಸ್ ಟು ಪ್ಯೂರಿಫೈ ದ ಕಾಪರ್. ಇನ್ ದಿಸ್ ಕೇಸ್ ಬೋತ್ ದ ಎಲೆಕ್ಟ್ರೋಡ್ಸ್ ಆರ್ ಮೇಡ್ ಫ್ರಮ್ ದ ಕಾಪರ್. ಆ್ಯಸ್ ದ ಇಂಪ್ಯೂರ್ ಪಾಸಿಟಿವ್ ಎಲೆಕ್ಟ್ರೋಡ್ ಗ್ರ್ಯಾಜುವಲಿ ಡಿಸಪಿಯರ್ಸ್ ಲಿವಿಂಗ್ ದ ಇಂಪ್ಯೂರಿಟೀಸ್ ಬಿಹೈಂಡ್ ದ ನೆಗೆಟಿವ್ ಎಲೆಕ್ಟ್ರೋಡ್. ಅಂದರೆ ಇಂಪ್ಯೂರಿಟೀಸ್ನ ಇಲ್ಲಿ ಕಲೆಕ್ಟ್ ಆಗುತ್ತೆ. ನೆಗೆಟಿವ್ ಎಲೆಕ್ಟ್ರೋಡಲ್ಲಿ ಗ್ರ್ಯಾಜುವಲಿ ಗೆಟ್ಸ್ ಕೋಟೆಡ್ ವಿತ್ ದ ಪ್ಯೂರ್ ಕಾಪರ್. ಸೊ ಪ್ಯೂರ್ ಕಾಪರ್ ನಮಗೆ ಕ್ಯಾಥೋಡಲ್ಲಿ ಬರುತ್ತೆ. ಸೊ ಎಲೆಕ್ಟ್ರಾಲಿಸಿಸ್ಗೂ ಮತ್ತು ಎಲೆಕ್ಟ್ರೋ ಪ್ಲೇಟಿಂಗ್ಗೂ ಏನು ವ್ಯತ್ಯಾಸ ಅನ್ನುವಂಥದ್ದನ್ನ ನಾವು ಇಲ್ಲಿ ತಿಳ್ಕೊಳ್ಳೋಣ. ಎಲೆಕ್ಟ್ರಾಲಿಸಿಸ್ ರೆಫರ್ಸ್ ಟು ದ ಬ್ರೇಕಿಂಗ್ ಅಪಾರ್ಟ್ ಫ್ರಮ್ ಎ ಮಾಲಿಕ್ಯೂಲ್ ಬೈ ಮೀನ್ಸ್ ಆಫ್ ಎಲೆಕ್ಟ್ರೋಕೆಮಿಕಲ್ ರಿಯಾಕ್ಷನ್. ಅಂದರೆ ಇಲ್ಲಿ ಬ್ರೇಕಿಂಗ್ ಅಪಾರ್ಟ್, ಏನು ಬ್ರೇಕ್ ಆಗ್ತಾ ಇದೆ, ಮಾಲಿಕ್ಯೂಲು ಬ್ರೇಕ್ ಆಗ್ತಿದೆ ಅಯಾನ್ಸ್ ಆಗಿ. ಹೇಗೆ ಬ್ರೇಕ್ ಆಗ್ತಿದೆ, ಬೈ ದ ಎಲೆಕ್ಟ್ರೋಕೆಮಿಕಲ್ ರಿಯಾಕ್ಷನ್, ಎಲೆಕ್ಟ್ರೋಕೆಮಿಕಲ್ ರಿಯಾಕ್ಷನ್ ಇಂದ ಆಗ್ತಿದೆ. ಸೊ ಇಲ್ಲಿ ಎಲೆಕ್ಟ್ರೋ ಪ್ಲೇಟಿಂಗ್ ರೆಫರ್ಸ್ ಟು ದ ಪಾಸೇಜ್ ಆಫ್ ಕರೆಂಟ್ ಥ್ರೂ ದ ಸೊಲ್ಯೂಷನ್ ವಿತ್ ಮೆಟಲ್ ಸಚ್ ದಟ್ ಇಟ್ ಗೆಟ್ಸ್ ಡೆಪಾಸಿಟೆಡ್ ಆನ್ ಒನ್ ಆಫ್ ದ ಎಲೆಕ್ಟ್ರೋಡ್ಸ್. ಇಲ್ಲಿ ಏನಾಗ್ತಿದೆ, ಅಲ್ಲಿ ಅಯಾನ್ಸ್ ಆಗಿ ಆಗ್ತಿದೆ, ಇಲ್ಲಿ ಡೆಪಾಸಿಟ್ ಆಗ್ತಾ ಇದೆ. ಮೆಟಲ್ ಏನಾಗ್ತಿದೆ, ಡೆಪಾಸಿಟ್ ಆಗ್ತಿದೆ ಆನ್ ಒನ್ ಆಫ್ ದ ಎಲೆಕ್ಟ್ರೋಡ್. ಎಲೆಕ್ಟ್ರಾಲಿಸಿಸ್ ಈಸ್ ಗುಡ್ ಫಾರ್ ಕ್ಯಾರಿಂಗ್ ಔಟ್ ಎ ನಾನ್ ಸ್ಪಾಂಟೇನಿಯಸ್ ಕೆಮಿಕಲ್ ರಿಯಾಕ್ಷನ್. ನಾನ್ ಸ್ಪಾಂಟೇನಿಯಸ್ ಕೆಮಿಕಲ್ ರಿಯಾಕ್ಷನ್ ಮಾಡೋದಕ್ಕೆ ಈ ಎಲೆಕ್ಟ್ರಾಲಿಸಿಸ್ನ ನಾವು ಬಳಸ್ತೀವಿ. ಎಲೆಕ್ಟ್ರೋಪ್ಲೇಟಿಂಗ್ ಈಸ್ ಗುಡ್ ವೆನ್ ಮೆಟಾಲಿಕ್ ಅಯಾನ್ಸ್ ನೀಡ್ ಟು ಬಿ ಕೋಟೆಡ್ ಆನ್ ದ ಅದರ್ ಮೆಟಲ್. ಯಾವಾಗ ನಾವು ಎಲೆಕ್ಟ್ರೋಪ್ಲೇಟಿಂಗ್ ಮಾಡ್ತೀವಿ ಅಂದರೆ ವೆನ್ ದ ಕೋಟಿಂಗ್ ಈಸ್ ರಿಕ್ವೈರ್ಡ್. ಎಲೆಕ್ಟ್ರಾಲಿಸಿಸ್ ಈಸ್ ಯೂಸ್ಡ್ ಫಾರ್ ದ ಎಕ್ಸ್ಟ್ರಾಕ್ಷನ್ ಆಫ್ ದ ಮೆಟಲ್ ಫ್ರಮ್ ಇಟ್ಸ್ ಓರ್ಸ್. ಸೊ ಲೈಕ್ ವೈಸ್ ಅಲ್ಯೂಮಿನಿಯಂನ ಬಾಕ್ಸೈಟಿಂದ ತೆಗೆಯೋದಕ್ಕೆ ಎಲೆಕ್ಟ್ರಾಲಿಸಿಸ್ ನಾವು ಯೂಸ್ ಮಾಡ್ತೀವಿ. ಎಲೆಕ್ಟ್ರೋಪ್ಲೇಟಿಂಗ್ ಅನ್ನು ಕೋಟಿಂಗ್ ಆಫ್ ದ ಪ್ಯೂರ್ ಮೆಟಲ್ಸ್ಗೆ ನಾವು ಯೂಸ್ ಮಾಡ್ತೀವಿ. ಸೊ ಇಟ್ ಫೈಂಡ್ಸ್ ದ ಅಪ್ಲಿಕೇಶನ್ಸ್ ಆನ್ ಎಲೆಕ್ಟ್ರೋಸಿಂಥಿಸಿಸ್, ಮರ್ಕ್ಯೂರಿ ಸೆಲ್ ಪ್ರೊಸೆಸಸ್ ಆ್ಯಂಡ್ ಎಲೆಕ್ಟ್ರೋ ರಿಫೈನಿಂಗ್. ಫೈಂಡ್ಸ್ ಅಪ್ಲಿಕೇಶನ್ ಇನ್ ಪ್ರಿವೆಂಟಿಂಗ್ ಮೆಟಲ್ಸ್ ಫ್ರಮ್ ಕರೋಷನ್. ಸೊ ದೀಸ್ ಆರ್ ದ ಡಿಫರೆನ್ಸಸ್ ಬಿಟ್ವೀನ್ ಎಲೆಕ್ಟ್ರಾಲಿಸಿಸ್ ಆ್ಯಂಡ್ ದ ಎಲೆಕ್ಟ್ರೋಪ್ಲೇಟಿಂಗ್.
ಸೊ ಈ ಕೆಲವೊಂದು ಎಂ ಸಿ ಕ್ಯೂಸ್ನ ನಾವು ಆನ್ಸರ್ ಮಾಡೋಣ. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ರಾಂಗ್ ಅಬೌಟ್ ದ ವರ್ಕಿಂಗ್ ಕಂಡೀಷನ್ಸ್ ಆಫ್ ದ ಎಲೆಕ್ಟ್ರೋಪ್ಲೇಟಿಂಗ್? ಟೆಂಪರೇಚರ್ ಫಾಲೋಸ್ ಎ ಸ್ಟಡಿ ಸ್ಟೇಟ್, ಪ್ರೆಷರ್ ಫಾಲೋಸ್ ಎ ಸ್ಟಡಿ ಸ್ಟೇಟ್, ಪ್ರೆಷರ್ ಈಸ್ ಕಂಪ್ರೆಸ್ಡ್, ಮತ್ತು ಪ್ರೆಷರ್ ಈಸ್ ನೆಗ್ಲೆಕ್ಟೆಡ್. ಸೊ ಇಟ್ ಈಸ್ ಆಪ್ಷನ್ ಸಿ, ಪ್ರೆಷರ್ ಈಸ್ ಕಂಪ್ರೆಸ್ಡ್. ಸೊ ವೇರ್ ಡಸ್ ಅ ಪ್ಯೂರ್ ಮೆಟಲ್ ಗೆಟ್ಸ್ ಡೆಪಾಸಿಟೆಡ್ ಆಫ್ಟರ್ ಪಾಸಿಂಗ್ ಕರೆಂಟ್? ಕರೆಂಟ್ನ ಪಾಸ್ ಮಾಡಾದ್ಮೇಲೆ ಪ್ಯೂರ್ ಮೆಟಲ್ ಎಲ್ಲಿ ಡೆಪಾಸಿಟ್ ಆಗುತ್ತೆ? ದಟ್ ಈಸ್ ಅಟ್ ದ ಕ್ಯಾಥೋಡ್. ಒಂದಲ್ಲ ಎರಡು ಎಕ್ಸಾಂಪಲ್ಸ್ ಅಲ್ಲಿ ನಾವು ಅದನ್ನ ಹೇಳಿದೀವಿ. ನೆಕ್ಸ್ಟ್ ಕ್ವೆಶನ್, ವಾಟ್ ವಿಲ್ ಹ್ಯಾಪನ್ ಇಫ್ ದ ಎಲೆಕ್ಟ್ರೋಪ್ಲೇಟಿಂಗ್ ಕಂಡೀಷನ್ಸ್ ಈಸ್ ಎಕ್ಸೀಡೆಡ್ ಇನ್ ಎ ಸಿಸ್ಟಮ್? ಎಲೆಕ್ಟ್ರೋಪ್ಲೇಟಿಂಗ್ಗೆ ಕೆಲವೊಂದು ಕಂಡೀಷನ್ಸ್ನ ನಾವು ಏನು ಹೇಳಿದೀವಿ, ಲೈಕ್ ಡಿಸ್ಟೆನ್ಸ್ ಬಿಟ್ವೀನ್ ದ ಎಲೆಕ್ಟ್ರೋಡ್ಸ್ ಆಗಿ ವೋಲ್ಟೇಜು ಕರೆಂಟು ಅಂತೆಲ್ಲ, ಆ ಕಂಡೀಷನ್ನ ಎಕ್ಸೀಡ್ ಮಾಡಿದ್ರೆ ಏನಾಗುತ್ತೆ ಅಂದರೆ ದ ಪ್ರೊಸೆಸ್ ಕಮ್ಸ್ ಟು ಹಾಲ್ಟ್ ಅಥವಾ ಎಕ್ಸೆಸ್ ಮೆಟಲ್ ಡೆಪಾಸಿಷನ್ ಆಗುತ್ತೆ, ಎಲೆಕ್ಟ್ರೋಲೈಟ್ ಲೀಕೇಜ್ ಆಗುತ್ತೆ ಅಥವಾ ಇಂಪ್ಯೂರಿಟೀಸ್ ವಿಲ್ ನಾಟ್ ಬಿ ಡೆವಲಪ್ಡ್, ದ ಪ್ರೊಸೆಸ್ ಕಮ್ಸ್ ಟು ಆ್ಯನ್ ಹಾಲ್ಟ್. ದಟ್ ಈಸ್ ಆಪ್ಷನ್ ಎ. ವಾಟ್ ಈಸ್ ದ ಮೇನ್ ಪ್ರಿನ್ಸಿಪಲ್ ಆಫ್ ಎಲೆಕ್ಟ್ರೋಪ್ಲೇಟಿಂಗ್? ಯಾವ ಪ್ರಿನ್ಸಿಪಲ್ ಮೇಲೆ ಈ ಎಲೆಕ್ಟ್ರೋಪ್ಲೇಟಿಂಗ್ ವರ್ಕ್ ಮಾಡುತ್ತೆ? ಹೈಡ್ರೋಲೈಸಿಸ್, ನ್ಯೂಟ್ರಲೈಸೇಷನ್, ಎಸ್ಟ್ರಿಫಿಕೇಶನ್, ಸ್ಯಾಚುರೇಷನ್? ಆನ್ಸರ್ ಎ ಎಲೆಕ್ಟ್ರೋ, ಸಾರಿ ಆನ್ಸರ್ ಎ ಹೈಡ್ರೋಲೈಸಿಸ್. ಎಲೆಕ್ಟ್ರೋಪ್ಲೇಟಿಂಗ್ ಈಸ್ ದ ಪ್ರೊಸೆಸ್ ಬೈ ವಿಚ್ ಮೆಟಲ್ ಗೆಟ್ಸ್ ಡೆಪಾಸಿಟೆಡ್ ಓವರ್ ದ ಅದರ್ ಇನ್ ಪ್ರೆಸೆನ್ಸ್ ಆಫ್ ದ ಮೆಟಲ್ ಸಾಲ್ಟ್. ಸೊ ಲೈಕ್ ವೈಸ್ ಸಿಲ್ವರಲ್ಲಿ ಸಿಲ್ವರ್ ಡೆಪಾಸಿಟ್ ಆಗ್ತಿದೆ, ಕೋಟಿಂಗ್ ಆಗ್ತಿದೆ, ಸಿಲ್ವರ್ ನೈಟ್ರೇಟ್ ಸೊಲ್ಯೂಷನ್ ಅಂದರೆ ಅದೇ ಮೆಟಲ್ ಸಾಲ್ಟ್ ಅಂತಂದರೆ ಯಾವ ಮೆಟಲ್ ಇದೆಯೋ ಅದಕ್ಕೆ ರಿಲೆವೆಂಟ್ ಮೆಟಲ್ ಸಾಲ್ಟ್. ಇನ್ ದಿಸ್ ಪ್ರೊಸೆಸ್ ವಾಟರ್ ಮಾಲಿಕ್ಯೂಲ್ ಈಸ್ ಗಿವನ್ ಔಟ್ ಆಸ್ ದ ಎಂಡ್ ಪ್ರಾಡಕ್ಟ್. ಸೊ ಹೆನ್ಸ್ ದ ಪ್ರಿನ್ಸಿಪಲ್ ಬಿಹೈಂಡ್ ಎಲೆಕ್ಟ್ರೋಪ್ಲೇಟಿಂಗ್ ಈಸ್ ಹೈಡ್ರೋಲಿಸಿಸ್. ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀವಿ. ಸಾಸ್ಪ್ಯಾನ್ಸ್ ಕ್ಯಾನ್ ಬಿ ಪ್ರಿಪೇರ್ಡ್ ಥ್ರೂ ಎಲೆಕ್ಟ್ರಾಲಿಸಿಸ್ ಆಫ್ ನಿಕಲ್, ಗ್ಯಾಲ್ವನೈಸ್ ನಿಕಲ್, ಕ್ರೋಮಿಯಂ, ಕಾಪರ್? ಸೊ ಆನ್ಸರ್ ಡಿ, ದಟ್ ಈಸ್ ಕಾಪರ್. ಸೊ ವಿತ್ ದಿಸ್ ಐ ಆಮ್ ಗೋಯಿಂಗ್ ಟು ಎಂಡ್ ದ ಸೆಷನ್. ಹೋಪ್ ಯು ಆಲ್ ಪೀಪಲ್ ಎಂಜಾಯ್ ದ ಸೆಷನ್ ಅಂಡ್ ಅಂಡರ್ಸ್ಟುಡ್ ದ ಸೆಷನ್. ಥ್ಯಾಂಕ್ ಯು.